ಸಿಎಂ ಕುಮಾರಸ್ವಾಮಿಯವರ ಕಾರು ಮರಳಲ್ಲಿ ಹೂತುಹೋದ ಘಟನೆ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ನಡೆದಿದೆ. ಪ್ರಕೃತಿ ಚಿಕಿತ್ಸೆಗಾಗಿ ಸಿಎಂ ಮೂಳೂರಿನ ಹೆಲ್ತ್ ರೆಸಾರ್ಟ್ ನಲ್ಲಿ ದಾಖಲಾಗಿದ್ದರು. ಆದರೆ ಶ್ರೀಲಂಕಾದಲ್ಲಿ ನಡೆದ ಸ್ಫೋಟದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಆಪ್ತರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನ ಮಟುಕುಗೊಳಿಸಿ ರಾಜ್ಯ ರಾಜಧಾನಿಗೆ ವಾಪಸಾದರು. ಆದರೆ ಸಿಎಂ ತೆರಳಲು ಒಂದು ಗಂಟೆ ವಿಳಂಬವಾಯಿತು. ಸಿಎಂ ಕಾರು ಚಾಲಕ ಮರಳಿನ ರಾಶಿಗೆ ಕಾರನ್ನ ಇಳಿಸಿದ್ದರಿಂದ ನಾಲ್ಕು ಚಕ್ರ ಮರಳಿನಲ್ಲಿ ಹೂತು ಹೋಯಿತು. ಜೆಸಿಪಿ ಟ್ರ್ಯಾಕ್ಟರ್ ಬಳಸಿ ಕಾರನ್ನ ಮೇಲಕ್ಕೆತ್ತಲಾಯಿತು. ಪೊಲೀಸರು ರೆಸಾರ್ಟ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಿದರು. ನಂತರ ಸ್ವಲ್ಪ ದೂರ ಜೀಪ್ನಲ್ಲಿ ತೆರಳಿ ಕಾರು ಹತ್ತಿದ ಸಿಎಂ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ವಾಪಸಾದರು.